ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿರುತ್ತೆ, ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಟ್ಯಾನಿಂಗ್, ನಮ್ಮ ಮುಖದಲ್ಲಿ ತುಂಬ ಟ್ಯಾನಿಂಗ್ ಇದೆ, ಹೇಗೆ ಹೋಗಿಸ್ಕೊಳ್ಳೋದು ಅಂತ ಚಿಂತೆ ಮಾಡ್ತಿದ್ದೀರಾ? ಸೊ ಇವತ್ತಿನ ನನ್ನ ವಿಡಿಯೋ ಫುಲ್ ನೋಡಿ. ಟ್ಯಾನಿಂಗ್ ಅಂದರೆ ಏನಿಲ್ಲ, ಬ್ಲ್ಯಾಕ್ ಆಗೋದು, ಕಪ್ಪಗಾಗಿರ್ತೀವಿ ಸೂರ್ಯನ ಕಿರಣದಿಂದ. ನಾವು ಫಸ್ಟ್ ವೈಟ್ ಇರ್ತೀವಿ, ಸ್ವಲ್ಪ ಬ್ಲ್ಯಾಕ್ ಆಗಿರ್ತೀವಿ, ಈಗ ಅದನ್ನು ನಾವು ಮತ್ತೆ ಹೇಗೆ ಪಡ್ಕೊಳ್ಳೋದು, ನಾವು ಹೇಗೆ ಹೋಗಿಸ್ಕೊಳ್ಳೋದು ಅಂತ ಇವತ್ತಿನ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಫಸ್ಟ್ ನಿಮ್ಮಲ್ಲಿ ನಾನು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು. ಎಸ್, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು. ಗೈಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಫಸ್ಟು ನಾನಿಲ್ಲಿ ಚಂದನ ಪೌಡರ್ ಅಂದರೆ ಗಂಧದ ಪುಡಿ ಅಂತೀವಲ್ವ, ಅದು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟು ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ನಿಮಗೆ ಇದು ಸೂಟ್ ಆಗಲ್ಲ ಅಂದರೆ ಟೊಮೊಟೊ ಹಣ್ಣಿನ ರಸ ಅಥವಾ ಆಲೂಗೆಡ್ಡೆ ರಸ ಕೂಡ ಹಾಕೋಬೋದು. ಫ್ರೆಂಡ್ಸ್, ಇಷ್ಟೂ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನಾನು ಗಂಧದ ಪುಡಿ ಯೂಸ್ ಮಾಡಿದ್ದೀನಿ. ಅದನ್ನು ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಹೋಗುತ್ತೆ, ಟ್ಯಾನಿಂಗ್ ಹೋಗುತ್ತೆ, ಆ್ಯಂಟಿ ಏಜಿಂಗ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಹೋಗುತ್ತೆ. ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮಗೆ ಟ್ಯಾನಿಂಗ್ ತೆಗೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಸ್ಕಿನ್ನ ಬ್ಲೀಚ್ ಮಾಡುತ್ತೆ ನ್ಯಾಚುರಲ್ ಆಗಿ, ಅದರಿಂದ ನಮ್ಮ ಸ್ಕಿನ್ ವೈಟನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಪಿಂಪಲ್ ಮಾರ್ಕ್ ಹೋಗೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇದೆ, ಅದರಿಂದ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುತ್ತೆ, ವೈಟನಿಂಗ್ ಆಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಪಿಂಪಲ್ಸ್, ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಷನ್ ಇದ್ರೆ ಅದು ಕೂಡ ಹೋಗುತ್ತೆ. ಫ್ರೆಂಡ್ಸ್, ಈಗ ಫುಲ್ಲು ಅಪ್ಲೈ ಮಾಡಿದ್ದೀನಿ ನಾನು, ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಕೋತೀನಿ, ಡ್ರೈ ಆದಮೇಲೆ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಫುಲ್ಲು ಡ್ರೈ ಆಗಿದೆ, ಈಗ ನಾನು ಜಸ್ಟ್ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಸಿಗ್ತಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ಅನಿಸ್ತಿದೆ, ಇದನ್ನು ಟ್ರೈ ಮಾಡಿ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ